समुदाय के आरोग्य शिक्षण कार्यक्रम विश्व सोल्ले दिनाचरणे आगस्ट तिंगळल्ली याक माड्तीवि अन्नोदु बहळ बहुमुख्यवाद विषय आगिरुत्तदे याकप्प अंतंद्रे जून जुलाई आगस्ट इदु अति हेच्चागि मळे बीळतक्कंत मास आगिरोद्रिंद एल्ला कडे नैसर्गिकवागि निंत नीरिन ताणगळु ನೈಸರ್ಗಿಕವಾಗಿ ಉತ್ಪತ್ತಿ ಆಗ್ತವೆ. ಇದರಿಂದ ಏನಾಗ್ತದೆ ಅಂದ್ರೆ ಸೊಳ್ಳೆಯಿಂದ ಸೊಳ್ಳೆ ಉತ್ಪತ್ತಿಯಾಗಿ ಸೊಳ್ಳೆಯ ಸಾಂದ್ರತೆ ಜಾಸ್ತಿಯಾಗಿ ಸೊಳ್ಳೆಯಿಂದ ಆಗ್ತಕ್ಕಂತ ಕಾಯಿಲೆಗಳಾದಂತ ಮಲೇರಿಯಾ, ಡೆಂಗು, ಚಿಕನ್ ಗುನ್ಯಾ, ಆನೆಕಾಲು ರೋಗ, ಮೆದುಳು ಜ್ವರ ಮತ್ತು ಇತ್ತೀಚೆಗೆ ಕೇರಳ ಮತ್ತು ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚಾಗಿ ವರದಿ ಆಗ್ತಕ್ಕಂತ ಜೀಕಾ ವೈರಸ್ ಈ ಆರು ಕಾಯಿಲೆ ಸಹ ಸೊಳ್ಳೆಯಿಂದ ಆಗ್ತಕ್ಕಂತ ಕಾಯಿಲೆಗಳಾಗಿರ್ತವೆ. ಇವು ಯಾವಾದರೂ ಕಾಯಿಲೆಗಳಿಗೆ ಸಂಪೂರ್ಣವಾದ ಚಿಕಿತ್ಸೆ ಇದೆಯಾ ಅಂತ ನೀವು ಯಾರಾದರೂ ಕೇಳಿದ್ರೆ ಕೇವಲ ಮಲೇರಿಯಾಗೆ ಮಾತ್ರ ಸಂಪೂರ್ಣವಾದ ಚಿಕಿತ್ಸೆ ಇದೆ. ಮಿಕ್ಕಂತ ಐದು ಕಾಯಿಲೆಗಳಿಗೂ ಯಾವುದೇ ರೀತಿಯಾದ ಪರಿಪೂರ್ಣವಾದ ಚಿಕಿತ್ಸೆ ಇರೋದಿಲ್ಲ. ಆ ನಿಟ್ಟಿನಲ್ಲಿ ಈ ಸೊಳ್ಳೆಯಿಂದ ಆಗ್ತಕ್ಕಂತ ಕಾಯಿಲೆಗಳು ಎಲ್ಲ ನಮ್ಮ ಜೀವಕ್ಕೆ ಗಂಡಾಂತರವನ್ನು ತರ್ತಕ್ಕಂತ ಕಾಯಿಲೆಗಳಾಗಿವೆ. ಇನ್ನು ಗಟ್ಟದಲ್ಲಿ ನೀರು ಹರಿದು ಹೋಗಲಿಕ್ಕೆ ದಾರಿ ಇರ್ತದ ಏನು ಇರ್ತದ ಮುನ್ಸಿಪಾಲಿಟಿ ಅವರು ಏನು ಮಾಡಿರ್ತಾರೆ ನೀಟ ಕಾಲು ಮಾಡಿರ್ತಾರೆ ಗಟರ್ ಮಾಡಿರ್ತಾರೆ ಅದರಲ್ಲಿ ಎಲ್ಲದನ್ನು ನಾವು ಕಸರಳು ಹಾಕೋದ್ರಿಂದ ನೀರು ಅಲ್ಲೇ ಸ್ಟಾಕ್ ಆಗುತ್ತೆ ಮತ್ತೆ ಅದು ಒಂದು ಸೊಳ್ಳೆ ಅಲ್ಲಿ ಉತ್ಪತ್ತಿ ಆಗಲಿಕ್ಕೆ ನಾವೇ ಕಾರಣೀಕರ್ತರಾಗ್ತೀವಿ. ಅದಕ್ಕೆ ನಾವು ಇವತ್ತಿನಿಂದ ಏನಪ್ಪ ಸ್ವಚ್ಛತೆ ಕಡೆಗೆ ಪರಿಸರದ ಏನು ಸ್ವಚ್ಛತೆ ಕಡೆ ಹೆಚ್ಚು ಗಮನ ಕೊಟ್ಟಾಗ ನಾವು ಈ ಒಂದು ಸೊಳ್ಳೆಯಿಂದ ಆಗುವಂತ ಅನಾಹುತಗಳು ಏನೇನಿದೆ ಅದನ್ನ ತಪ್ಪಿಸಬಹುದು. ಇನ್ನು ಅಷ್ಟೇ ಆಯ್ತಂದ್ರೆ ಮನೆಗಳಲ್ಲಿ ನಾವು ಡೈಲಿ ಗಂಗಾವತಿಯಲ್ಲಿ ಜಾಸ್ತಿ ಸೊಳ್ಳೆಗಳು ತಮಗೆಲ್ಲ ಗೊತ್ತೇ ಇದೆ ಯಾಕಂದ್ರೆ ನೀರಾವರಿ ಇಲಾಖೆ ಆಗಿರೋದ್ರಿಂದ ಇಲ್ಲಿ ಜಾಸ್ತಿ ಆಗಿ ನಾವು ಇಲ್ಲಿ ಸೊಳ್ಳೆಗಳು ಉತ್ಪತ್ತಿನಾಗುತ್ತೆ ಹಾಗೆ ಅದರಿಂದ ಆಗೋ ರೋಗಗಳು ಜಾಸ್ತಿ ಆಗಿ ಕಾಣಿಸ್ತವೆ. ಅದಕ್ಕೋಸ್ಕರ ನಾವುಗಳು ಮೈ ತುಂಬಾ ಬಟ್ಟೆ ಸಂಜೆ ಹೊತ್ತು ಜಾಸ್ತಿ ಸೊಳ್ಳೆ ಕಡಿತ ಇರೋದ್ರಿಂದ ಅದಕ್ಕೆ ನಾವು ಮೈ ತುಂಬಾ ಬಟ್ಟೆ ಹಾಕೊಳ್ಳೋದು ಮನೆ ಬಾಗಿಲಿಗೆ ಏನು ಕರ್ಟನ್ಸ್ ಹಾಕೋದು ಕಿಟಕಿಗಳಿಗೆ ಎಲ್ಲ ಮೆಸ್ ಹೊಡಿಸೋದಾಯ್ತು ಈ ತರ ಎಲ್ಲ ಮುಂಜಾಗ್ರತೆ ಕ್ರಮ ವಹಿಸ್ಕೋಬೇಕು. ಆಮೇಲೆ ಮನೆಯಲ್ಲಿ ಸಿಗುವಂತ ಏನು ಸೊಳ್ಳೆ ಪರದೆ ಇದು ಮಸ್ಕಿಟೋ ಕಾಯಿ ಇರ್ತದಲ್ಲ ಅದನ್ನ ಹಾಕೋದು ಗುಡ್ ನೈಟ್ ಹಾಕೋದು ಇದೆಲ್ಲ ಶ್ರೀಮಂತರೆಲ್ಲ ಮಾಡ್ಕೋಬಹುದು. ಅದು ದಿನ ಅಂದ್ರೆ ಏನ್ರಿ 10 ರೂಪಾಯಿ 20 ರೂಪಾಯಿ ಅದಕ್ಕೆ ಹೋಗುತ್ತಲ್ಲ. ಇನ್ನು ನೈಸರ್ಗಿಕವಾಗಿ ಏನೂ ಇಲ್ವಾ ಸೊಳ್ಳೆ ನಿಯಂತ್ರಣಕ್ಕೆ ಅಂತ ತಾವು ಕೇಳ್ಬೋದು ಹೌದಾ. ಅದನ್ನೂ ಇದೆ ನಮ್ಮ ಹಿಂದಿನ ಕಾಲದಲ್ಲಿ ಏನ್ ಮಾಡ್ತಿದ್ರು ಬೇವಿನ ಸೊಪ್ಪನ್ನ ಹೊಗೆ ಹಾಕೋತಿದ್ರು ಮನೆ ಮುಂದೆ ಅವ್ರಿಗೆ ಏನೋ ಗೊತ್ತಿದ್ದಿಲ್ಲ ಎಲ್ಲಿ ಗುಡ್ ನೈಟ್ ಬಂದಿದ್ದಿಲ್ಲ ಬೈರೇನು ಬಂದಿದ್ದಿಲ್ಲ ಅವರೆಲ್ಲ ನಿಯಂತ್ರಣವನ್ನ ಮಾಡ್ಕೊಳ್ತಾ ಇದ್ರು. ಹಾಗಾಗಿ ಸಂಜೆ ಹೊತ್ತು ಸ್ವಲ್ಪ ಬೇವಿನ ತುಪ್ಪಲನ್ನ ಹೊಗೆ ಎಬ್ಬಿಸೋದ್ರಿಂದ ಸೊಳ್ಳೆಗಳು ಎಂಟ್ರಿ ಆಗೋದಿಲ್ಲ ಮನೆಯೊಳಗೆ ಮತ್ತೆ ಅದೊಂದು ಮನೆ ಮುಂದೆ ಸಗಣಿಯನ್ನ ಸರಿಸ್ತಾ ಇದ್ರು ಆ ವಾಸನೆ ಸಹ ಏನಾಗ್ತದೆ ಕೆಲವು ಕ್ರಿಮಿ ಕೀಟಗಳು ಬರೋದಿಲ್ವಂತೆ. ನಂತರ ಚೆಂಡು ಹೂವಿನ ಗಿಡಗಳು ಮನೆ ಮುಂದೆಲ್ಲ ಹಾಕ್ತಾ ಇದ್ರು ಅದಕ್ಕೋಸ್ಕರ ಅದನ್ನು ಅದರ ವಾಸನೆಯಿಂದ ಸಹ ಸೊಳ್ಳೆಯನ್ನ ನಾವು ಸ್ವಲ್ಪ ನೈಸರ್ಗಿಕವಾಗಿ ಕಂಟ್ರೋಲ್ ಮಾಡ್ಕೋಬಹುದು. ಆರೋಗ್ಯವಂತ ವ್ಯಕ್ತಿಗಳು ಕಚ್ಚಿದಾಗ ಅವರಲ್ಲಿ ಕಾಣುತ್ತೆ ಅದನ್ನು ಕಂಟ್ರೋಲ್ ಮಾಡೋದ್ರಿಂದ ನಾವು ನಿಯಂತ್ರಣ ಮಾಡೋದ್ರಿಂದ ನಮ್ಮ ಕರ್ತವ್ಯ ಅದು. ಉದಾಹರಣೆ ಮನೆಯ ಸುತ್ತಮುತ್ತ ಏನಾದರೂ ನೀರು ನಿಂತಿದ್ರೆ ಅಥವಾ ಚಿಪ್ಪುಗಳಿರ್ಬೋದು ಕುಂಡಗಳಿರ್ಬೋದು ಸಾಧ್ಯವಾದಷ್ಟು ನೀರು ನಿಲ್ಲಾಡ ನೋಡ್ಕೋಬೇಕು ನಾವು. ಆಮೇಲೆ ಮಲಗುವಾಗ ಸಾಧ್ಯವಾದಷ್ಟು ಸೊಳ್ಳೆ ಪರದೆ ಕಟ್ಕೋಬೇಕು. ಆಮೇಲೆ ಗೋಡೆಗಳ ಮೇಲೆ ಕೀಟನಾಶಕ ಸಿಂಪಡಣೆ ಮಾಡಬೇಕು. ಇವನ್ನೆಲ್ಲ ನಾವು ಕಂಟ್ರೋಲ್ ಮಾಡಿದ್ರೆ ಮಲೇರಿಯಾ ರೋಗ ಬರೋದನ್ನು ತಡೆಗಟ್ಟಬಹುದು. ಅದು ಮಲೇರಿಯಾ ರೋಗ ಎಲ್ಲರಿಗೂ ನಮಗೆ ಪರಿಚಿತ ಅದು. ಇದು ಚಿಕ್ಕುನ್ಗುನ್ಯಾ ಮತ್ತು ಡೆಂಗು ಜ್ವರ ಆ ಎರಡೂ ಕಾಯಿಲೆಗಳು ಇಡೀ ಸೀಜಿಕ್ತೆ ಸೊಳ್ಳೆಯಿಂದ ಬರ್ತಕ್ಕಂಥವು. ಇಡೀ ಸೀಜಿಕ್ತೆ ದೂರ ಇರೋಂಗಿಲ್ಲ ನಮ್ಮ ಸಮೀಪ ಇರ್ತದೆ ಮನೆಯ ಸುತ್ತಮುತ್ತಲೇ ಇರ್ತದೆ. ಈ ಕುಂಡ ನಮ್ಮ ಮನೆ ಮುಂದೆ ಸ್ವಲ್ಪ ನೀರಿರುತ್ತೆ ಸಾಕು ಆ ನೀರಿನ ಜಾಗದಲ್ಲಿ ಸೊಳ್ಳೆಗಳು ಏನಾಗುತ್ತೆ ಅವು ಸಂತಾನವೃದ್ಧಿ ಆಗ್ತವೆ